ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯ ಆಗಿದೆ, ಸೆಕ್ಸ್ ದೋಖಾ ಆಗಿದೆ ಅಂತಕ್ಕಂಥ ಆರೋಪ. ಮದುವೆ ಆಗ್ತೀನಿ ಅಂತ ನಂಬಿಸಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಮಡಿವಾಳ ಠಾಣೆಗೆ ಸಂತ್ರಸ್ತೆಯೊಬ್ಬರು ದೂರು ಕೊಟ್ಟಿದ್ದಾರೆ. ಮಾರ್ಚ್ನಲ್ಲಿ ಡೇಟಿಂಗ್ ಆ್ಯಪ್ನಲ್ಲಿ ಯುವತಿಗೆ ನಿಹಾಲ್ ಹುಸೇನ್ ಅಂತಕ್ಕಂಥ ವ್ಯಕ್ತಿಯ ಪರಿಚಯ ಆಗುತ್ತೆ. ಪಾರ್ಟಿಗೆ ಅಂತ ಕರೆಸಿ ಜ್ಯೂಸ್ನಲ್ಲಿ ಮದ್ಯವನ್ನು ಬೆರೆಸಿ ಅತ್ಯಾಚಾರ ಮಾಡಿದ್ದಾನೆ ಅಂತಕ್ಕಂಥ ಆರೋಪ. ಮೇನಲ್ಲಿ ಗರ್ಭಪಾತ ಮಾಡಿಸಿರೋದಾಗಿ ಯುವತಿ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿನೇ ನಿಹಾಲ್ ಹುಸೇನ್. ಈತನೇ ಆಕೆಯನ್ನು ಪರಿಚಯ ಮಾಡಿಕೊಂಡು ಡೇಟಿಂಗ್ ಆ್ಯಪ್ನಲ್ಲಿ ಪಾರ್ಟಿಗೆ ಅಂತ ಕರೆಸಿ ಅದೇನೋ ಜ್ಯೂಸ್ನಲ್ಲಿ ಮದ್ಯವನ್ನು ಬೆರೆಸಿ ಆಕೆಯನ್ನು ಅತ್ಯಾಚಾರ ಮಾಡಿದ್ದಾನೆ. ಅದಾದ ನಂತರ ಆಕೆ ಗರ್ಭವತಿಯಾಗಿದ್ದಾಳೆ. ಮೇ ತಿಂಗಳಲ್ಲಿ ಗರ್ಭಪಾತವನ್ನು ಕೂಡ ಈತ ಮಾಡಿಸಿದ್ದಾನೆ, ಆದರೆ ಮದುವೆಯಾಗಿಲ್ಲ ಅಂತ ಆರೋಪ. ಪೊಲೀಸರ ತನಿಖೆಯಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬಂದಿದೆ. 2023 ಮತ್ತೊಬ್ಬ ಯುವಕನ ಮೇಲೆ ಯುವತಿ ದೂರನ್ನು ಕೊಟ್ಟಿದ್ದಾಳೆ. ಇದೇ ಯುವತಿ ಮದುವೆಯಾಗೋದಾಗಿ ನಂಬಿಸಿ ಅತ್ಯಾಚಾರ ಮಾಡಿದಾಗೆ ಅಂತ ದೂರು. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಈಕೆ ದಾಖಲಿಸಿದ್ರು. ಈಗಲೂ ಕೂಡ ಮಡಿವಾಳ ಪೊಲೀಸ್ ಸ್ಟೇಷನ್ನೇ, ಆಗಲೂ ಮಡಿವಾಳ ಪೊಲೀಸ್ ಸ್ಟೇಷನ್ನೇ. ಸದ್ಯ ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮಡಿವಾಳ ಪೊಲೀಸರು ಸದ್ಯಕ್ಕೆ. ಅಂದರೆ ಈಕೆಯದ್ದೇ ಏನಾದರೂ ದೋಖಾ ಇದೆಯಾ, ಈಕೆ ಕೆಲಸನೇ ಇದೆಯಾ ಈ ಥರ ಯಾರನ್ನಾದರೂ ಈ ಥರ ಪರಿಚಯ ಮಾಡ್ಕೊಳ್ಳೋದು, ಬ್ಲ್ಯಾಕ್ಮೇಲ್ ಮಾಡೋದು, ದುಡ್ಡು ಕೀಳೋದು? ಯಾಕೆಂದರೆ ಈಗ ಮಾಡಿರೋ ಪ್ರಕರಣ ಒಂದೇ ಅಲ್ಲ, 2023 ಕೂಡ ಈಕೆ ಇದೇ ರೀತಿ ಇನ್ನೊಬ್ಬ ಯುವಕನ ಮೇಲೆ ದೂರನ್ನು ಕೊಟ್ಟಿದ್ದು ಮಡಿವಾಳ ಪೊಲೀಸ್ ಸ್ಟೇಷನ್ನಲ್ಲಿ. ಅದು ಸೇಮ್ ಕಂಪ್ಲೇಂಟು, ಮದುವೆ ಆಗ್ತೀನಿ ಅಂತ ನಂಬಿಸಿ ಅತ್ಯಾಚಾರ ಮಾಡಿದ್ದ ಅಂತ. ಈಗ ಇನ್ನೊಂದು ದೂರು ಕೊಟ್ಟಿದ್ದಾಳೆ, ಅದು ಇನ್ನೊಬ್ಬ ಯುವಕನ ಮೇಲೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ ಈತನ ಮೇಲೆ, ಇವನು ಕೂಡ ಇದೇ ಥರ ಮದುವೆ ಆಗ್ತೀನಿ ಅಂತ ನಂಬಿಸಿ ಅತ್ಯಾಚಾರ ಮಾಡಿ ನಾನು ಗರ್ಭವತಿಯಾದೆ, ಆನಂತರ ಗರ್ಭಪಾತವನ್ನು ಮಾಡಿಸ್ದ. ಅಂದರೆ ಆಕೆ ಮೇಲೂ ಅನುಮಾನ ಪಡಬೇಕಾಗತ್ತಲ್ವಾ ಸಹಜವಾಗಿ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಎಸ್ ಮೂರ್ತಿ, ಈಗ ಇರ್ಬೋದು ಇಬ್ಬರು ಯುವಕರು ಆಕೆಗೆ ಸತತವಾಗಿ ಮೋಸ ಮಾಡಿರ್ಬೋದು ಅಥವಾ ಈಕೆಯ ಮೇಲೆ ಅನುಮಾನ ಮೂಡ್ಬೋದು. ಈಗ ಯಾವ ಯಾವ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಅಂತ. ಅರವಿಂದ, ಯುವತಿಯೊಬ್ಬಳು ಮಡಿವಾಳ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾಳೆ. ಅಂದರೆ ಈ ಡೇಟಿಂಗ್ ಆ್ಯಪ್ನಲ್ಲಿ ಒಬ್ಬ ಯುವಕನ ಪರಿಚಯವಾಗುತ್ತೆ, ಆತ ನಿಹಾಲ್ ಹುಸೇನ್ ಅಂತೇಳಿ. ಆತ ನನಗೆ ಅಂದರೆ ಮದುವೆಯಾಗೋದಾಗಿ ನಂಬಿಸಿ ನನ್ನ ಮೇಲೆ ಬಲವಂತನವನ್ನು ಮಾಡಿದ್ದಾನೆ, ಅತ್ಯಾಚಾರವನ್ನು ನಡೆಸಿದ್ದಾನೆ. ಅದಾದ ಬಳಿಕ ಆತ ನನ್ನನ್ನು ಮದುವೆ ಆಗಿರೋದಿಲ್ಲ, ಮದುವೆ ಆಗು ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾನೆ, ಮತ್ತು ಮಾನಸಿಕವಾಗಿ ನನ್ನನ್ನು ಘಾಸಿಗೊಳಿಸಿದ್ದಾನೆ ಅನ್ನೋ ಮಟ್ಟಿಗೆ ದೂರನ್ನು ಕೊಟ್ಟಿದ್ದಾಳೆ. ಮತ್ತು ಅದಕ್ಕೆ ಪೂರಕವಾದಂತಹ ಒಂದಷ್ಟು ಫೋಟೋಗಳು ಕೂಡ ಲಭ್ಯವಾಗಿದ್ದಾವೆ. ಆಕೆಯ ಮೈಯಲ್ಲಿ ಒಂದಷ್ಟು ಗಾಯಗಳಾದಂತಹ ರೀತಿಯಲ್ಲಿ ಕಂಡುಬರ್ತಿದೆ. ಆದರೆ ಈಕೆಯನ್ನು ನಂಬಿಸಿ ಅತ್ಯಾಚಾರವನ್ನು ಅತ್ಯಾಚಾರ ಮಾಡಿದ ನಂತರ ಈಕೆ ಪ್ರೆಗ್ನೆಂಟ್ ಆದಂತಹ ಬಳಿಕ ಅಬಾರ್ಷನ್ ಕೂಡ ಈತ ಮಾಡಿಸಿದ್ದಾನೆ ಅನ್ನೋ ಮಟ್ಟಿಗೆ ಆಕೆ ಮಡಿವಾಳ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ಲು. ಆ ದೂರಿನ ಪರಿಶೀಲನೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಈಕೆ ಈ ಹಿಂದೆ ಇದೇ ರೀತಿಯಾದಂತಹ ಮತ್ತೊಂದು ದೂರನ್ನು ಸಹ ಕೊಟ್ಟಿದ್ಲು. ಅಂದರೆ 2023 ಇದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಮದುವೆಯಾಗೋದಾಗಿ ನಂಬಿಸಿ ಅತ್ಯಾಚಾರವನ್ನು ಎಸಗಿದ್ದಾನೆ ಅನ್ನೋ ಮಟ್ಟಿಗೆ ದೂರನ್ನು ಕೊಟ್ಟಿದ್ಲು. ಇದೀಗ ಅದರ ಇನ್ವೆಸ್ಟಿಗೇಷನನ್ನು ಸಹ ಪೊಲೀಸರು ನಡೆಸ್ತಿದ್ದಾರೆ. ಒಬ್ಬ ಯುವತಿ ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದು ಕೂಡ ಈ ರೀತಿಯಾಗಿ ಅತ್ಯಾಚಾರವನ್ನು ಎಸಗಿದ್ರು ಅಂತೇಳಿ ಕೊಟ್ಟಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾರೆ. ಆದರೆ ಈ ಪ್ರಕರಣದಲ್ಲಿ ಇದು ಯಾವ ರೀತಿ ಆಗುತ್ತೆ ಅಂದರೆ, ಅತ್ಯಾಚಾರವನ್ನು ಎಸಗಿ ಮೋಸ ಮಾಡಿ ಆತ ತಪ್ಪಿಸಿಕೊಂಡಿದ್ದಾನೆ, ಪರಾರಿಯಾಗಿದ್ದಾನೆ ಅನ್ನೋ ಮಟ್ಟಿಗೆ ಮಾತುಗಳು ಕೇಳಿಬರ್ತಿದ್ದಾವೆ. ಹೀಗಾಗಿಯೇ ಮೊದಲು ಪ್ರಕರಣವನ್ನು ದಾಖಲು ಮಾಡಿಕೊಂಡಾಗಿದೆ. ಆತನನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ನ್ಯಾಯಾಲಯದಲ್ಲಿ ಈತ ಅದೇನು ಒಪ್ಪಿತ ಸೆಕ್ಸ್ ಇತ್ತ ಏನು ಎತ್ತ ಅಂತೇಳಿ ಅದು ಮುಂದೆ ಟ್ರಯಲ್ನಲ್ಲಿ ಗೊತ್ತಾಗುತ್ತೆ. ರೈಟ್, ಥ್ಯಾಂಕ್ ಯು ಮೂರ್ತಿ.